ಫಲ ಠಾಣೆ ವ್ಯಾಪ್ತಿಯಲ್ಲಿ ದೋಷಪೂರಿತ ಸೈಲೆನ್ಸ್ಗಳನ್ನ ಇದು ನಿಷ್ಕ್ರಿಯಗೊಳಿಸ್ತಾ ಇದ್ದೀವಿ. ಕಳೆದ ವರ್ಷನೂ ಕೂಡ ನಾವು ಈ ಥರ ಡಿಫೆಕ್ಟಿವ್ ಸೈಲೆನ್ಸರ್ನಲ್ಲಿ ಡ್ರೈವ್ ತಗೊಂಡು 51 ಡಿಫೆಕ್ಟಿವ್ ಸೈಲೆನ್ಸರ್ನ ವಶಪಡಿಸ್ಕೊಂಡು ನ್ಯಾಯಾಲಯದ ಅನುಮತಿ ಪಡೆದುಕೊಂಡು ಅದನ್ನ ಪಾನ ಮಾಡಿ ವಿಲೇವಾರಿ ಮಾಡಿದ್ವಿ. ಈ ವರ್ಷ ಜನವರಿ 1 ರಿಂದ 25 ಅಂದರೆ ಈ ತಿಂಗಳು 25 ಒಂದು ಸ್ಪೆಷಲ್ ಡ್ರೈವ್ನ ತಗೊಂಡು ಒಟ್ಟು 71 ದೋಷಪೂರಿತ ಸೈಲೆನ್ಸರ್ಗಳನ್ನ ನಾವು ವಶಪಡಿಸ್ಕೊಳ್ತೀವಿ. ಎಲ್ಲನೂ 2-ವೀಲರ್ಸ್ಗಳದೆ. ಯೂಶಲಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಅದರಲ್ಲಿ ಹೇಳಿರೋ ನಿಯಮ ಪಕ್ಕದ 80 decibels ಕಡಿಮೆ ಇರಬೇಕು. ಯಾವುದೇ ರೀತಿ ಶಬ್ದ ಮಾಲಿನ್ಯ ಅದು ಹೊರಹಾಕಬೇಕಾದ್ರೆ 80 decibels ಕಮ್ಮಿ ಇರಬೇಕು. ಈ ಎಲ್ಲ ಸೈಲೆನ್ಸ್ಗಳೂ ಮೋರ್ ದೆನ್ 80 decibels ಇರೋದ್ರಿಂದ ಇವರು ವಾಹನ ಸವರ ಕಡೆಯಿಂದ ಅವ್ರನ್ನ ವಶಪಡಿಸ್ಕೊಳ್ತೀವಿ. ಪ್ಲಸ್ ಇದೆಲ್ಲನೂ ಸಹ ಆಲ್ಟರ್ಡ್, ಇದೇನು ನಮ್ಮ 2-ವೀಲರ್ಗಳಿಗೆ ಒರಿಜಿನಲ್ ಮ್ಯಾನುಫ್ಯಾಕ್ಚರರ್ ಏನು ಕಳಿಸಿರೋದನ್ನ ಸೈಲೆನ್ಸರ್ನ ತೆಗೆದು ಇವರು ಈ ರೀತಿ ಡಿಫೆಕ್ಟಿವ್ ಸೈಲೆನ್ಸರ್ನ ಅಳವಡಿಸ್ಕೊಂಡಿರ್ತಾರೆ. ಇದರಿಂದ ಒಂದು ಕರ್ಕಶ ಶಬ್ದ ಒಂದು ಬರ್ತದೆ. ಪ್ಲಸ್ ಇದು ಇಟ್ಸ್ ಅ ಪಬ್ಲಿಕ್ ನ್ಯೂಸೆನ್ಸ್. ನಮಗೆ ಮಣಿಪಾಲದ ಸಾರ್ವಜನಿಕರು ಸುಮಾರು ಜನ ಕಂಪ್ಲೇಂಟ್ ಸಹ ಮಾಡಿದ್ರು ದಟ್ ಸಂಜೆ ಹೊತ್ತು ಈ 2-ವೀಲರ್ಗಳಲ್ಲಿ ಡಿಫೆಕ್ಟಿವ್ ಸೈಲೆನ್ಸ್ ಹಾಕೊಂಡು ಸಿಕ್ಕಾಪತ್ತೆ ಶಬ್ದ ಮಾಲಿನ್ಯ ಬರ್ತದೆ ಅಂತ. ಸೊ ಆ ನಿಟ್ಟಿನಲ್ಲಿ ಇವು ನಮ್ಮ ಠಾಣಾ ಇನ್ಸ್ಪೆಕ್ಟರ್ ಮಂಜುನಾಥ್, ಸಬ್ ಇನ್ಸ್ಪೆಕ್ಟರ್ ರಾಜಶೇಖರ್, ಪ್ರೊಬೇಷನರಿ PSIs ಮತ್ತು ಸಿಬ್ಬಂದಿ ವರ್ಗರು ನಮ್ಮ DSP ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಕಾರ್ಯಾಚರಣೆಯನ್ನು ಕೈಗೊಂಡು ಜನವರಿ 1 ರಿಂದ 25 ಒಟ್ಟು 71 ಸೈಲೆನ್ಸರ್ನ ನಾವು ಸೀಲ್ ಮಾಡ್ಕೊಂಡಿದ್ದೀವಿ. ಇವತ್ತು ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ನಿಷ್ಕ್ರಿಯಗೊಳಿಸ್ತಾ ಇದ್ದೀವಿ.